ಇನ್ನು ಬೆಂಗಳೂರಿನಲ್ಲಿ ಡ್ರಗ್ಸ್ ವಿರುದ್ಧ ಮುಂದುವರೆದಿದೆ ಪೊಲೀಸರ ಸಮರ. ಬಗೆದಷ್ಟು ಸಿಗ್ತಾನೆ ಇದೆ ಡ್ರಗ್ಸ್, ಅದು ಡ್ರಗ್ಸ್ ಮುಕ್ತ ಬೆಂಗಳೂರು ಆಗೋದಕ್ಕೆ ಸಾಧ್ಯನೇ ಇಲ್ವಾ ಅಂತ. ವಿದೇಶಿ ಡ್ರಗ್ ಪೆಡ್ಲರ್ ಸೇರಿ ಇಬ್ಬರು ಆರೋಪಿಗಳನ್ನು ಬಂಧನ ಮಾಡಿದ್ದಾರೆ. ಕೆ ಆರ್ ಪುರಂ ಯರಪ್ಪನಹಳ್ಳಿ ಬಾಲಾಜಿ ಲೇಔಟ್ನಲ್ಲಿ ಈ ಆರೋಪಿಗಳ ಬಂಧನ ಆಗಿರೋದು. 1.5 ಕೋಟಿ ಮೌಲ್ಯದ MDMA ಕ್ರಿಸ್ಟಲ್, 3 ಮೊಬೈಲನ್ನು ವಶಕ್ಕೆ ಪಡೆದಿದ್ದಾರೆ. ಆಫ್ರಿಕನ್ ಪೆಡ್ಲರ್ಗಳಿಂದ ಡ್ರಗ್ಸನ್ನು ಖರೀದಿಸಿ ಇವರು ಮಾರಾಟ ಮಾಡ್ತಾ ಇದ್ರು ಅಂತ ಈಗ ಗೊತ್ತಾಗಿರುವಂತಹ ಮಾಹಿತಿ. ಇದು ಎಷ್ಟು ಅಂದರೆ ಪ್ರತಿನಿತ್ಯ ರೇಡ್ ಆಗ್ತಾನೆ ಇರುತ್ತೆ, ಪ್ರತಿನಿತ್ಯ ಈ ಥರ ವಶಪಡಿಸ್ಕೋತಾನೆ ಇರ್ತಾರೆ. ಆದರೂ ಬೆಂಗಳೂರಿಗೆ ಡ್ರಗ್ಸ್ ಅನ್ನೋದು ವಿಪರೀತ ಪ್ರಮಾಣದಲ್ಲಿ ಬರ್ತಾ ಇದೆ ಅಂತಂದರೆ ಅದರ ಕನ್ಸ್ಯೂಮರ್ಸ್ ಅಷ್ಟು ಜನ ಇದ್ದಾರೆ ಅಂತ ಅರ್ಥ. ಬೆಂಗಳೂರು ಬರ್ತಾ ಬರ್ತಾ ಈ ಥರದ ಪ್ರಕರಣಗಳು ಜಾಸ್ತಿ ಆಗೋದು ನೋಡಿದ್ರೆ ವಿಪರೀತ ಮಾದಕ ವ್ಯಸನಿಗಳಾಗ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಆತಂಕದ ವಿಚಾರ.